ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ MDRK ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದರೆ 2024-25 ಸಾಲಿನಲ್ಲಿ ಏನೋ ಒಂದು PhD ಸಂಶೋಧನೆಯನ್ನು ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ IRF ಮಾದರಿಯ ಫೌಂಡೇಶನ್ ವತಿಯಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿರ್ತಕ್ಕಂಥದ್ದು. ಈ ಒಂದು ಅರ್ಜಿಯ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಅದನ್ನು ನೀವು ಮೊದಲಿಗೆ ಅಧಿಕೃತ ವೆಬ್ಸೈಟಿಗೆ ಭೇಟಿಯನ್ನು ನೀಡಿ, ನಂತರ ಈ ಒಂದು PhD ಸಂಶೋಧನೆ ಮಾಡುತ್ತಿರುವ ಅರ್ಹ ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಗೆ ಏನು ಒಂದು ಸ್ಕಾಲರ್ಶಿಪ್ಗಾಗಿ ಆನ್ಲೈನ್ ಅರ್ಜಿ ನೀಡಿರ್ತಕ್ಕಂಥದ್ದು ನೋಡ್ಬೋದು. ಆನ್ಲೈನ್ ಅಪ್ಲಿಕೇಶನ್ PhD ಮಾದರಿಯಲ್ಲಿ ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2024. ಅರ್ಹತೆಗಳು ನೋಡೋಣ. ವಿದ್ಯಾರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಎರಡನೇದು, ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ. ನಂತರ ಎಲ್ಲ ಮೂಲಗಳಿಂದ ವಿದ್ಯಾರ್ಥಿಯ ಪಾಲಕರ ಒಂದು ವಾರ್ಷಿಕ ಆದಾಯ 8 ಲಕ್ಷಗಳು ಮೀರಿರಬಾರದು. ವಿದ್ಯಾರ್ಥಿಗಳು ಸರಕಾರದಿಂದ ಮಾನ್ಯತೆ ಪಡೆದ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಓದಿರಬೇಕು. ಈ ರೀತಿಯಾಗಿ ಇಲ್ಲಿ ತಿಳಿಸಿರತಕ್ಕಂಥದ್ದು. ನೀವೊಂದು ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡುವ ಮೂಲಕ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡಿಬೋದಾಗಿದೆ. ನೋಡ್ಬೋದು ಈ ರೀತಿಯಾಗಿ ಸರ್ಕಾರದ ಆದೇಶ ಕೂಡ ನೀವು ಅಧಿಕೃತ ವೆಬ್ಸೈಟ್ನಲ್ಲಿ ನೋಡ್ಬೋದು. ವಿದ್ಯಾರ್ಥಿಯು MPL PhD ವ್ಯಾಸಂಗವನ್ನು ಮಾಡುವ ಅಭ್ಯರ್ಥಿಗಳ ಒಂದು ಸರ್ಕಾರಿ ಆದೇಶ ಏನಿದೆ ಎಂಬುದು, ಈಗ ನಾನು ತಿಳಿಸಿದಂಥ ಏನು ಒಂದು ಅರ್ಹತೆಗಳು ಷರತ್ತುಗಳು ಏನಿದೆ ಇಲ್ಲಿ ನೋಡಬಹುದಾಗಿದೆ. ನೀವು ವಿದ್ಯಾರ್ಥಿಯ ವಯಸ್ಸು ಎಲ್ಲವನ್ನು ಈ ಒಂದು ಸರ್ಕಾರದ ಆದೇಶದಲ್ಲಿ ನೀವು ಪಡೆಯಬಹುದಾಗಿದೆ. ಅರ್ಜಿ ಸಲ್ಲಿಸಲು ಇಲ್ಲಿ ನೀವು ಟಿಕ್ ಮಾಡಬೇಕಾಗುತ್ತೆ. ಟಿಕ್ ಮಾಡಿದ ಕೂಡಲೇ ಒಂದು ಅಧಿಕೃತ ವೆಬ್ಸೈಟಿನ ಏನು ಒಂದು ಅಪ್ಲಿಕೇಶನ್ ಫಿಲ್ ಮಾಡುವ ಅಪ್ಲಿಕೇಶನ್ ಒಂದು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅದು ಲಾಗಿನ್ ಆಗ್ತಕ್ಕಂಥದ್ದು ನೋಡ್ಬೋದು. ಈ ಒಂದು OTPಯನ್ನು ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ. ನಾನು ಆಲ್ರೆಡಿ ಈ ಒಂದು ಸೇವಾ ಸಿಂಧು ಲಾಗಿನನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳೋದು ಎಂಬುದನ್ನು ನಾನು ತಿಳಿಸಿದ್ದೀನಿ. ನೀವು ಬೇಕಾದರೆ ಅಲ್ಲಿಗೆ ಹೋಗಿ ಚೆಕ್ ಮಾಡ್ಕೋಬೋದು. ಮೊದಲಿಗೆ ಆ ಒಂದು ಸೇವಾ ಸಿಂಧು ಲಾಗಿನ್ ಆಗಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಇದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಇದರ ಒಂದು ಸದುಪಯೋಗವನ್ನು ನೀವು ಪಡೆದುಕೊಳ್ಬೋದಾಗಿದೆ. ಈ ಒಂದು ಸೇವಾ ಸಿಂಧು ಲಾಗಿನ್ ಓಪನ್ ಆದ ಕೂಡಲೇ ಇಲ್ಲಿ ಒಂದು ಆನ್ಲೈನ್ ಸರ್ವಿಸ್ಗಳ ಒಂದು ಪಟ್ಟಿ ಓಪನ್ ಆಗ್ತಕ್ಕಂಥದ್ದು. ಇಲ್ಲಿ ನೀವು ಏನಪ್ಪ ಮಾಡಬೇಕಪ್ಪ ಅಂದರೆ, ಈ ಒಂದು ಅಲ್ಪಸಂಖ್ಯಾತರ ಇಲಾಖೆಯ ಒಂದು ಡಿಪಾರ್ಟ್ಮೆಂಟ್ ಹೆಸರು ಹಾಕಿದ್ರು ನಿಮಗೆ ಆ ಒಂದು ಪೇಜ್ ಓಪನ್ ಆಗ್ತಕ್ಕಂಥದ್ದು. ಇಲ್ಲಿ ನೀಟಾಗಿ ನೋಡಿ ನೀವು ಫಿಲ್ಲನ್ನು ಮಾಡಬೇಕಾಗುತ್ತೆ. ನೋಡ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಏನಿದೆ ಆ ಒಂದು ವಿದ್ಯಾರ್ಥಿಗಳಿಗೆ ನೋಡ್ಬೋದು ವೈಯಕ್ತಿಕ ವಿವರವನ್ನು ಕೇಳ್ತಕ್ಕಂಥದ್ದು. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಹಾಕಿ ನೀವು ಅಲ್ಲಿ ವೈಯಕ್ತಿಕ ಮಾಹಿತಿಯನ್ನು
ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಓದಿ ನೀವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನೀವು ಕರ್ನಾಟಕದ ನಿವಾಸಿಯಾಗಿದೆಯೇ, ಅಂದರೆ ನೀವು ಹೌದೋ ಅಲ್ಲ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಅನೇಕ ಒಂದು ರೀತಿಯ ಆಪ್ಷನ್ಸ್ಗಳು ಮತ್ತು ತಂದೆ ಹೆಸರು ಈ ರೀತಿಯಾಗಿ ಕೇಳ್ತಕ್ಕಂಥದ್ದು ಎಲ್ಲವನ್ನು ಮಾಹಿತಿಯನ್ನು ನೀವು ನೀಟಾಗಿ ಓದಿ ಫಿಲ್ಲನ್ನು ಮಾಡಬೇಕಾಗುತ್ತೆ. ವಿಳಾಸ ಇರ್ಬೋದು ಮತ್ತು ಒಂದು ಶೈಕ್ಷಣಿಕ ಅರ್ಹತೆಯ ಬಗ್ಗೆ ಇರ್ಬೋದು, ನೀವು ಕಾಲೇಜಿನ ವಿವರವನ್ನು ಎಲ್ಲವನ್ನು ನೀವಿಲ್ಲಿ ಭರ್ತಿಯನ್ನು ಮಾಡಬೇಕಾಗುತ್ತೆ. ಭರ್ತಿಯನ್ನು ಮಾಡಿ ನೀವು ಸಬ್ಮಿಟನ್ನು ಕೊಟ್ಟರೆ ಈ ಒಂದು ಅಪ್ಲಿಕೇಶನ್ ಜನ್ರೇಟ್ ಆದಂಗೆ. ಇದು ನೀವು ಏನಪ್ಪ ಅಂದರೆ ಮೊದಲಿಗೆ ಅಧಿಕೃತವಾದ ವೆಬ್ಸೈಟ್, ಏನೋ ಒಂದು ಅಲ್ಪಸಂಖ್ಯಾತರ ಇಲಾಖೆಯ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟಿಗೆ ನೀವು ಒಂದು ಸಾರಿ ಭೇಟಿ ಕೊಟ್ಟರೆ ಎಲ್ಲ ಒಂದು ಸಂಪೂರ್ಣ ಮಾಹಿತಿ ನೀವು ತಿಳಿದುಕೊಳ್ಬೋದಾಗಿದೆ. ವಿದ್ಯಾರ್ಥಿಗಳ ಏನು ಒಂದು ವಿವರವನ್ನು ನೀವಿಲ್ಲಿ ನೀಟಾಗಿ ಫಿಲ್ ಮಾಡ್ಬೋದು. ಇಲ್ಲಪ್ಪ ನಮಗೆ ಗೊತ್ತಾಗಲ್ಲ ಅನ್ನುವ ಒಂದು ಸಂದರ್ಭದಲ್ಲಿ ನೀವು ಹತ್ತಿರದ ಸಿ ಐ ಸಿ ಸೆಂಟ್ರ್ಗಳಿರ್ಬೋದು ಅಥವಾ ಕರ್ನಾಟಕವನ್ನು ಗ್ರಾಮೀಣವನ್ನು ಏನಿರುತ್ತೆ ಆ ಒಂದು ಕೇಂದ್ರಗಳಿಗೆ ನೀವು ಭೇಟಿ ನೀಡಿ ಅಲ್ಲಿ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕಿಸ್ಬೋದಾಗಿದೆ. ಈ ಒಂದು ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಬಂದುಬಿಟ್ಟು 31/8/2024 ಆಗಿರತಕ್ಕಂಥದ್ದು. ಅಷ್ಟರೊಳಗಾಗಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ವ್ಯಾಸಂಗದ ವಿವರವನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕೋರ್ಸು, ನೀವೊಂದು ಪ್ರವೇಶ ಪಡೆದಿರುವ ದಿನಾಂಕವನ್ನು ಹಾಕಬೇಕಾಗುತ್ತೆ ಮತ್ತು ಕೋರ್ಸ್ ನಿರೀಕ್ಷಿತ ಪ್ರಾರಂಭದ ದಿನಾಂಕ, ಹೀಗೆ ಎಲ್ಲ ಒಂದು ಮಾಹಿತಿಯನ್ನು ನೀವಲ್ಲಿ ಭರ್ತಿಯನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲವನ್ನು ಭರ್ತಿ ಮಾಡಿ ನೀವು ಲಾಸ್ಟಿಗೆ ಆ ಸಬ್ಮಿಟ್ ಅನ್ನು ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಕೊಳ್ಳಿ, ನಂತರ ಡಾಕ್ಯುಮೆಂಟ್ಗಳನ್ನು ಕೇಳ್ತಕ್ಕಂಥದ್ದು, ಆ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ನೀವು ನಂತರ ಸಬ್ಮಿಟ್ ಮಾಡ್ಬೋದು ಪೂರ್ತಿ. ಒಂದು ಪಿ ಎಚ್ ಡಿ ಕೋರ್ಸ್ ಅವಧಿ ಏನಿದೆ ಆ ಒಂದು ಅವಧಿ ಕೇಳ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ಸಂಶೋಧನೆ ವಿವರಗಳು, ವಾಣಿಜ್ಯ ಯಾವ ಒಂದು ಕೋರ್ಸನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಕೂಡ ಕೇಳ್ತಕ್ಕಂಥದ್ದು ಮತ್ತು ಸಂಶೋಧನೆಯ ಮಾರ್ಗದರ್ಶಕರ ವಿವರವನ್ನು ಕೇಳ್ತಕ್ಕಂಥದ್ದು, ವಿದ್ಯಾರ್ಥಿ ವೇತನದ ವಿವರವನ್ನು, ಯಾವ ವಿದ್ಯಾರ್ಥಿ ಒಂದು ಮತ್ತು ಅದೆಲ್ಲ ಡೀಟೇಲ್ಸನ್ನು ಕೇಳ್ತಕ್ಕಂಥದ್ದು, ಎಲ್ಲ ಒಂದು ಡೀಟೇಲ್ಸನ್ನು ಭರ್ತಿ ಮಾಡಿ ಈ ಒಂದು ಸಬ್ಮಿಟನ್ನು ನೀವು ಕೊಡಬೇಕಾಗುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.